ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ನೆರವೇರ್ತಾ ಇರುವಂತಹ ಈ ಧ್ಯಾನದ ಸತ್ಸಂಗದಲ್ಲಿ ಭಾಗವಹಿಸಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ಧ್ಯಾನದ ಕುರಿತಾಗಿ ನಾವು ಹಲವಾರು ವಿಚಾರಗಳನ್ನು ಈಗಾಗಲೇ ಗಮನಿಸ್ತಾ ಬಂದಿದ್ದೀವಿ. ಹಲವಾರು ಪುಸ್ತಕಗಳು, ಇತ್ತೀಚೆಗೆ ಹಲವಾರು ವಿಡಿಯೋ, ಹಾಗೆ ಪ್ರವಚನಗಳು, ಇವುಗಳೆಲ್ಲದರಲ್ಲಿ ನಮಗೆ ಧ್ಯಾನದ ಬಗ್ಗೆ ಪರಿಚಯ ಮತ್ತು ಮಾರ್ಗದರ್ಶನ ಸಿಗ್ತಾ ಇರುತ್ತೆ. ಅವರವರ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಧ್ಯಾನವನ್ನು ಅವರು ಅರಿತು ಅದನ್ನು ಅಭ್ಯಾಸ ಮಾಡ್ತಾ ಇರ್ತಾರೆ. ಈಗ ನಾವು ಧ್ಯಾನವನ್ನು ಯಥಾರ್ಥವಾಗಿ ತಿಳ್ಕೋಬೇಕು. ಯಥಾರ್ಥ ಅಂದರೆ ಆಸ್ ಇಟ್ ಈಸ್ ಅಂತ. ಧ್ಯಾನ ಅಂದರೆ ಏನು ಅನ್ನೋದನ್ನು ನಾವು ಶಾಸ್ತ್ರದಲ್ಲಿ ಗಮನಿಸಿದಾಗ ನಮ್ಮ ಗಮನ, ನಮ್ಮ ಪ್ರಜ್ಞೆ ಯಾವ ಕಡೆ ಗಮನ, ಗಮನ ಅಂದರೆ ಮುಂದುವರಿಯೋದು ಅಂತ, ಚಲಿಸೋದು ಅಥವಾ ಹರಿಯುವುದು. ನಮ್ಮ ಪ್ರಜ್ಞೆ ಯಾವ ಕಡೆ ಹರಿಯುತ್ತೋ ಅದನ್ನೇ ನಾವು ಧ್ಯಾನ ಅಂತ ಗಮನಿಸಬೇಕಾಗುತ್ತೆ, ತಿಳ್ಕೋಬೇಕಾಗುತ್ತೆ. ನಮ್ಮ ಪ್ರಜ್ಞೆ ಯಾವ ಕಡೆ ಹರಿತಾ ಇದೆ? ವಾಹಿನಿ ಅಂದರೆ ವಹಿಸೋದು ಅಂತ, ಹರಿದು ಹೋಗೋದು ಅಂತ, ಅದು ಧ್ಯಾನ ಆಗುತ್ತೆ. ಇದರಲ್ಲಿ ಎರಡು ವಿಧದ ವ್ಯಕ್ತಿಗಳನ್ನು ನಾವು ಗಮನಿಸ್ತೀವಿ ಈ ಜಗತ್ತಲ್ಲಿ, ಪ್ರಾಪಂಚಿಕರು ಮತ್ತು ಆಧ್ಯಾತ್ಮಿಕ ವ್ಯಕ್ತಿಗಳು. ಪ್ರಾಪಂಚಿಕ ವ್ಯಕ್ತಿಗಳ ಗಮನ ಅಥವಾ ಧ್ಯಾನ, ಅವರ ಧ್ಯಾನ ಪ್ರಪಂಚದ ಕಡೆ ಹೆಚ್ಚು ಹರಿತಾ ಇರುತ್ತೆ. ಹಾಗೆ ಆಧ್ಯಾತ್ಮಿಕ ವ್ಯಕ್ತಿಗಳ ಧ್ಯಾನ ಅಥವಾ ಅವರ ಗಮನ ಅಂತರಾತ್ಮದ ಕಡೆಗೆ, ತನ್ನ ಸ್ವಸ್ವರೂಪದ ಕಡೆ ಹರಿತಾ ಇರುತ್ತೆ. ಅಂದರೆ ಅವರವರಿಗೆ ಎಲ್ಲೆಲ್ಲಿ ಆಸಕ್ತಿ ಇದೆಯೋ ಅಲ್ಲಿ ಅವರ ಧ್ಯಾನ ಆಗುತ್ತೆ. ಧ್ಯಾನ ಅನ್ನೋದು ಸಹಜವಾಗಿ ಆಗುವಂತ ಒಂದು ಪ್ರಕ್ರಿಯೆ, ಬಲವಂತವಾಗಿ ಮಾಡುವಂಥದ್ದಲ್ಲ. ಉದಾಹರಣೆಗೆ ಒಬ್ಬ ಭಗವಂತನ ಭಕ್ತ ಇರ್ತಾನೆ, ಆತನಿಗೆ ಭಗವಂತನಲ್ಲಿ ಆಸಕ್ತಿ, ಅವನ ಮನಸ್ಸು ಸಹಜವಾಗಿ ಭಗವಂತನ ಕಡೆ ಹರಿತಾ ಇರುತ್ತೆ. ಧ್ಯಾನ ಮಾಡಬೇಕು ಭಗವಂತನ ಧ್ಯಾನ ಅಂತ ಹೇಳಿ ಒಂದು ಕಡೆ ಕುಳಿತು ಮಾಡುವಂಥದ್ದಲ್ಲ ಅದು. ತಾನು ಯಾವುದೇ ಕೆಲಸದಲ್ಲಿ ತೊಡಗಿದ್ರೂ ಅವನ ಮನಸ್ಸು ಮಾತ್ರ ಭಗವಂತನ ಕಡೆ ಚಲಿಸ್ತಾ ಇರುತ್ತೆ. ಇದು ಸಹಜ ಧ್ಯಾನ. ಪ್ರಾಪಂಚಿಕ ವ್ಯಕ್ತಿಗಳು ಯಾವುದೇ ಸಂದರ್ಭದಲ್ಲಿದ್ದರೂ ಅವರ ಗಮನ, ಅವರ ಮನಸ್ಸು ಪ್ರಪಂಚದ ವಿಚಾರಗಳನ್ನು ಧ್ಯಾನಿಸ್ತಾ ಇರುತ್ತೆ. ಈಗ ಇವರಿಬ್ಬರಿಗೂ ಸಿಗುವಂಥ ಫಲ ಏನು? ಪ್ರಾಪಂಚಿಕ ವ್ಯಕ್ತಿಗಳು ಪ್ರಪಂಚವನ್ನ ಕುರಿತು ಧ್ಯಾನಿಸೋದ್ರಿಂದ ಅಥವಾ ಅದನ್ನ ಗಮನಿಸೋದು, ಅದರ ಕಡೆ ಆಸಕ್ತರಾಗಿರೋದ್ರಿಂದ ಅವರಿಗೆ ಪ್ರಪಂಚದಲ್ಲಿರುವಂತಹ
ದುಃಖ ಪ್ರಾಪಂಚಿಕ ಅನುಭವಗಳು ಅವರಿಗೆ ಸಿಗುತ್ತೆ. ಆಧ್ಯಾತ್ಮಿಕ ವ್ಯಕ್ತಿಗಳು ಅಂತರಾತ್ಮದ ಕಡೆಗೆ ತಮ್ಮ ಸ್ವಸ್ವರೂಪದ ಕಡೆ ಗಮನ ಹರಿಸೋದ್ರಿಂದ ತಮ್ಮನ್ನ ತಾವು ಅರ್ತ್ಕೋಬೇಕು ಅನ್ನುವಂತಹ ಇಚ್ಛೆ ಇದ್ದು ಆತ್ಮದಲ್ಲಿ ಅನುರಕ್ತರಾಗಿರೋದ್ರಿಂದ ಅವರ ಧ್ಯಾನ ಆತ್ಮದ ಕಡೆ ಸಾಗ್ತಾ ಇದೆ. ಇದನ್ನ ಆತ್ಮಧ್ಯಾನ ಅಂತ ಕರೀತಾರೆ. ಭಗವದ್ಗೀತೆಯಲ್ಲಿ ಇದ್ರ ಬಗ್ಗೆ ಹೇಳುತ್ತೆ, ಧ್ಯಾಯತೋ ವಿಷಯಾನ್ ಪುಂಸಃ ಅಂತ ಒಂದು ವಾಕ್ಯ ಇದೆ. ವಿಷಯಗಳನ್ನ ಧ್ಯಾನಿಸುವವರು ಅವ್ರಿಗೇನ್ ಸಿಗತ್ತೆ? ಧ್ಯಾಯ ಸಂಜಾಯತೆ ಸಂಗಾತ್ ಸಂಜಾಯತೆ ಕಾಮಃ. ವಿಷಯ ವಸ್ತುಗಳನ್ನ ಧ್ಯಾನಿಸೋದ್ರಿಂದ ಅದರಲ್ಲಿ ಆಸಕ್ತಿ ಹೆಚ್ಚು ಉಂಟಾಗುತ್ತೆ. ವಿಷಯಗಳಲ್ಲಿ ಆಸಕ್ತರಾಗಿರೋರಿಗೆ ಆಸೆ ಹುಟ್ಟುತ್ತೆ, ಅದರಿಂದ ಅವರಿಗೆ ಅದು ಪೂರೈಸ್ಕೊಳಕ್ ಆಗದೆ ಇದ್ದಾಗ ಕ್ರೋಧ ಉಂಟಾಗುತ್ತೆ. ಆಮೇಲೆ ಕ್ರೋಧ ಸ್ಮೃತಿ ವಿಭ್ರಮಣ, ಅವರ ಜ್ಞಾನ ಅನ್ನೋದು ಏನು ಜ್ಞಾನ ಇರುತ್ತೋ ತಿಳುವಳಿಕೆ ಅದು ನಷ್ಟ ಆಗುತ್ತೆ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶ ಪ್ರಣಶ್ಯತೆ, ಅವರ ಬುದ್ಧಿನಾಶ ಆಗಿ ಅವರು ವಿನಾಶದ ಕಡೆ ಹೋಗ್ತಾ ಇರ್ತಾರೆ. ಇದಕ್ಕೆ ವಿರುದ್ಧವಾಗಿ ಆತ್ಮಧ್ಯಾನವನ್ನು ಮಾಡುವಂತ ಆಧ್ಯಾತ್ಮಿಕ ವ್ಯಕ್ತಿಗಳು ತಮ್ಮ ನಿಜಸ್ವರೂಪವನ್ನ ತಿಳ್ಕೋಬೇಕು ಅನ್ನುವಂಥ ಇಚ್ಛೆ ಇರುವಂಥವರು ಅವ್ರೇನ್ ಮಾಡ್ತಾರೆ, ಅವರು ತಮ್ಮನ್ನ ತಾವು ಧ್ಯಾನಿಸ್ತಾ ಇರ್ತಾರೆ, ತಮ್ಮ ಸ್ವಸ್ವರೂಪದ ಕಡೆ ಗಮನ ಕೊಡ್ತಾರೆ. ಇವತ್ತು ಜಗತ್ತಲ್ಲಿ ಏನು ನಾವು ದೇವರು ಅಂತ ಗಮನಿಸ್ತಾ ಇದೀವೋ ಆ ಪದ, ಪರಮಾತ್ಮ ಮಹೇಶ್ವರ ಪರಬ್ರಹ್ಮ ಅಂತೆಲ್ಲ ಏನ್ ಕರೀತಾರೋ ಇದು ಮತ್ತೇನು ಅಲ್ಲ, ನಮ್ಮ ಆತ್ಮವೇ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸೊ ಈ ವಿಚಾರನ ನಾವಿಲ್ಲಿ ಸ್ಪಷ್ಟಪಡಿಸ್ಕೋಬೇಕು. ಆಗೇನಾಗುತ್ತೆ, ಧ್ಯಾನ ಯೋಗ ಭಕ್ತಿ ಯೋಗ ಬೇರೆ ಬೇರೆ ಅಲ್ಲ. ಭಕ್ತಿ ಅಂದ್ರೆ ಒಂದಾಗೋದು ಅಂತ ಸಂಸ್ಕೃತದ ಪದ, ವಿಭಕ್ತಿ ಅಂದ್ರೆ ಬೇರೆ ಆಗೋದು. ಹಾಗೆ ಭಜನೆ ಅಂದ್ರೆ ಒಂದು ಮಾಡೋದು, ವಿಭಜನೆ ಅಂದ್ರೆ ಬೇರೆ ಮಾಡೋದು. ಯಾವುದರೊಂದಿಗೆ ನಾವು ಒಂದಾಗ್ತೀವಿ? ನಾವು ನಮ್ಮ ನಿಜಸ್ವರೂಪದೊಂದಿಗೆ ನಾವು ಒಂದಾಗ್ತೀವಿ. ಇದು ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ಆಗುವಂತ ಅನುಭವ. ಮೊದಲು ನಾವು ಗಮನಿಸಿದ್ದು ಪ್ರಾಪಂಚಿಕ ವ್ಯಕ್ತಿಗಳು ಪಂಚೇಂದ್ರಿಯಗಳ ಮೂಲಕ ಅನುಭವಕ್ಕೆ ಬರ್ತಾ ಇರುವಂತಹ ಪ್ರಪಂಚದಲ್ಲಿ ಆಸಕ್ತರಾಗ್ತಾರೆ. ಇದು ನಮಗೆ ಕಾಣ್ತಾ ಇರುವಂಥದ್ದು, ಸಹಜವಾಗಿ ಹೊರಗಡೆ ಎಲ್ಲ ನೋಡ್ತೀವಿ ಪ್ರಾಪಂಚಿಕರ ಸಂಖ್ಯೆ ಹೆಚ್ಚು. ಅವ್ರಿಗೇನು ಸಿಗುತ್ತೆ ಅನ್ನೋದನ್ನ ಭಗವದ್ಗೀತೆಯಲ್ಲಿ ನೋಡಿದ್ದಾಯಿತು. ಅವರಿಗೆ ಆಸಕ್ತಿ, ಆಸೆ, ಕ್ರೋಧ, ಬುದ್ಧಿನಾಶ ಆಗಿ ಕೊನೆಗೆ ಅವರು ವಿನಾಶದ ಕಡೆ, ಮೃತ್ಯುವಿನ ಕಡೆ ಸಾಗ್ತಾ ಇದ್ದಾರೆ. ಆದರೆ ವಿಪರ್ಯಾಸ, ಅಂಥವರ ಸಂಖ್ಯೆನೇ ಹೆಚ್ಚು ಜಗತ್ತಲ್ಲಿ. ಆದರೂ ಒಂದಷ್ಟು ಜನ ಇದ್ದಾರೆ ಅವರಿಗೆ ಪ್ರಪಂಚದ ಕಡೆಗಿಂತ ಪರಮಾತ್ಮನ ಕಡೆ ಹೆಚ್ಚು ಆಸಕ್ತಿ ಇದೆ, ಅವ್ರಿಗೆ ಪ್ರಪಂಚದ ಅನುಭವ ಆಗಿದೆ, ಸ್ವಲ್ಪ ತಕ್ಕಮಟ್ಟಿಗೆ ಆಗಿದೆ ಅನುಭವ. ಏನು ಪ್ರಪಂಚದಲ್ಲಿ ಅಥವಾ ಪ್ರಾಪಂಚಿಕ ವಿಚಾರಗಳಲ್ಲಿ ನಾವು ಹೆಚ್ಚೆಚ್ಚು ಆಸಕ್ತಿ ವಹಿಸಿದಷ್ಟು ನಮಗೆ ಹೆಚ್ಚೆಚ್ಚು ಕಷ್ಟ ದುಃಖ ಪ್ರಾಪ್ತವಾಗುತ್ತೆ. ಕಷ್ಟ ಅಂದ್ರೆ ಶಾರೀರಿಕವಾದ ಕಷ್ಟ, ದುಃಖ ಅಂದ್ರೆ ಮಾನಸಿಕವಾದ ದುಃಖ. ದುಃಖ ಆಗೋದು ಯಾವತ್ತು? ಮನಸ್ಸಲ್ಲಿ. ಕಷ್ಟಪಡೋದು ಶರೀರ. ಹೀಗೆ ಶಾರೀರಿಕವಾಗಿ ಮಾನಸಿಕವಾಗಿ ಅವರಿಗೆ ಶ್ರಮ ಆಗುತ್ತೆ ಪ್ರಾಪಂಚಿಕರಿಗೆ. ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ತಮ್ಮ ನಿಜಸ್ವರೂಪವನ್ನು ತಿಳ್ಕೋಬೇಕು, ತಮ್ಮ ಸ್ವಸ್ವರೂಪವನ್ನು ನಾವು
ಅರ್ತ್ಕೋಬೇಕು ಅನ್ನೋ ಇಚ್ಛೆ ಇರೋರು ಅವರನ್ನ ಸ್ಪಿರಿಚುಯಲ್ ಆಸ್ಪಿರೆಂಟ್ಸ್ ಅಂತ ಕರಿತೀವಿ. ಆಧ್ಯಾತ್ಮಿಕ ವ್ಯಕ್ತಿಗಳು, ಜ್ಞಾನ ಪಿಪಾಸುಗಳು, ಸಾಧನೆ ಮಾಡ್ತಾ ಇರೋರು ಅಥವಾ ಧ್ಯಾನಿಗಳು, ಯೋಗಿಗಳು, ಈ ಥರ ಎಲ್ಲ ಪದಗಳನ್ನು ನಾವು ಗಮನಿಸ್ತೀವಿ. ಇವರೆಲ್ಲ ಏನ್ ಮಾಡ್ತಾರೆ, ತಮ್ಮನ್ನ ತಾವು ಅರ್ಥಕೋಬೇಕು ಅನ್ನೋ ಪ್ರಯತ್ನದಲ್ಲಿ ಇವರು ತೊಡಗಿದ್ದಾರೆ. ಅದೇ ಸಾಧನೆ. ಈ ಸಾಧನೆಯನ್ನ ಮಾಡ್ತಾ ಇರುವಂತವ್ರಿಗೆ ಏನ್ ಸಿಗತ್ತೆ, ಅವರಿಗೆ ಮೊದಲು ಆಗುವಂತ ಅನುಭವ, ಕ್ರಮೇಣ ಅವರು ಶಾಂತ ಚಿತ್ತರಾಗ್ತಾರೆ, ಸಮಾಧಾನವಾಗಿರ್ತಾರೆ. ಉದ್ವೇಗ, ಭಯ, ವೀತರಾಗ ಭಯ ಕ್ರೋಧಾಹ ಅಂತ ಒಂದು ವಾಕ್ಯ ಬರುತ್ತೆ ಗೀತೆಯಲ್ಲಿ. ರಾಗ, ದ್ವೇಷ, ಭಯ ಇವೆಲ್ಲದರಿಂದ ಅವರು ಮುಕ್ತರಾಗ್ಬಿಡ್ತಾರೆ. ಇದು ಮೊದಲು ಸಿಗುವಂತ ಫಲ ಧ್ಯಾನ ಮಾಡೋರಿಗೆ, ಆತ್ಮಧ್ಯಾನ. ನಂತರ ಇವರಿಗೆ ಒಂದು ವಿಶೇಷವಾದ ಜ್ಞಾನ ಪ್ರಾಪ್ತವಾಗುತ್ತೆ, ಅದನ್ನ ವಿಜ್ಞಾನ ಅಂತ ಕರೀತಾರೆ. ಇವರು ಈ ವಿಜ್ಞಾನ ಅನ್ನೋ ಪದವನ್ನ ಸಾಮಾನ್ಯ ಅರ್ಥದಲ್ಲಿ ಬಳಸ್ತಾ ಇದ್ದಾರೆ, ಹೊರಗಡೆ ನಿಜವಾದ ಅರ್ಥದಲ್ಲಿ ಉಪನಿಷತ್ತುಗಳಲ್ಲಿ ನಾವು ನೋಡೋದು ವಿಜ್ಞಾನ ಅಂದ್ರೆ ವಿಶೇಷವಾದ ಜ್ಞಾನ. ಈ ವಿಶೇಷವಾದ ಜ್ಞಾನ, ವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ ಅದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ, ಇಲ್ಲಿವರೆಗೂ ನಾನು ನನ್ನ ಬಗ್ಗೆ ಏನ್ ಅಂದುಕೊಂಡಿದ್ನೋ, ಭಾವಿಸಿದ್ನೋ, ಅದು ನಾನಲ್ಲ ಅಂತ ಅರ್ಥ ಆಗುತ್ತೆ. ಯಾವುದನ್ನ ನಾನು, ನಾನು ಹುಟ್ಟಿದೆ, ನಾನು ಹೀಗೆ ಜೀವನ ಮಾಡ್ತಾ ಇದ್ದೀನಿ, ನನಗೆ ನನ್ನದೇ ಆದ ಕರ್ತವ್ಯಗಳಿದೆ, ನಾನು ಈ ರೀತಿಯಾದ ಕಾರ್ಯಗಳಲ್ಲಿ ನಿರತನಾಗಿದ್ದೀನಿ, ನಾನೇನೋ ಮಾಡ್ತಾ ಇದ್ದೀನಿ, ಈ ಥರದ್ದೆಲ್ಲ ಏನು ಸಾಮಾನ್ಯರಿಗಿರುತ್ತಲ್ಲ ಜೀವಭಾವ, ಈ ವ್ಯಕ್ತಿ ನಾನಲ್ಲ, ಯಾವುದು ತೋರಿಕೆ ಆಗ್ತಾ ಇದೆಯೋ, ಅಪಿಯರೆನ್ಸ್ ಅಂತ ಕರಿತೀವಿ ತೋರಿಕೆ, ಅದು ನಾನಲ್ಲ ಅಂತ ಅರ್ಥ ಆಗುತ್ತೆ. ಇದೇ ವಿಜ್ಞಾನ. ಮತ್ತೆ ನಾನು ಯಾರು, ಇದನ್ನ ಸಾಕ್ಷಿಯಾಗಿ ನೋಡ್ತಾ ಇರುವಂತವನೇ ನಾನು. ಯಾವುದು ಹುಟ್ಟಿದೆಯೋ, ಯಾವುದು ಬೆಳೆದಿದೆಯೋ ಅಥವಾ ಬೆಳೀತಾ ಇದೆಯೋ, ಬದಲಾಗ್ತಾ ಇದೆಯೋ, ಚಲಿಸ್ತಾ ಇದೆಯೋ, ಕೆಲಸವನ್ನ ಮಾಡ್ತಾ ಇದೆಯೋ, ಇದು ವ್ಯಕ್ತಿ. ವ್ಯಕ್ತಿ ಎಂದಾಗ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಎರಡು ಸೇರಿ ಒಬ್ಬ ವ್ಯಕ್ತಿ ಆಗುವುದು. ಸ್ಥೂಲ ಶರೀರ ಅಂದ್ರೆ ನಮಗೆ ಕಾಣುವಂತಹ ಚರ್ಮ ಮೂಳೆ ಮಾಂಸಗಳಿಂದ ಆಗಿರುವಂತಹ ಒಂದು ಪಿಂಡ, ಮಾಂಸ ಪಿಂಡ ಶರೀರ. ಸೂಕ್ಷ್ಮ ಶರೀರ ಅಂದ್ರೆ ಈ ಶರೀರವನ್ನು ನಡೆಸ್ತಾ ಇರುವಂತಹ ಮನಸ್ಸು ಅಂತ ನಾವೇನ್ ಕರಿತೀವೋ ಅದು ಸೂಕ್ಷ್ಮ ಶರೀರ. ಈ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಇವೆರಡು ಸೇರಿ ಒಬ್ಬ ವ್ಯಕ್ತಿ ಆಗಿದೆಯಲ್ಲ, ಈ ವ್ಯಕ್ತಿ ಕೇವಲ ತೋರಿಕೆ ಅಷ್ಟೇ, ಈ ವ್ಯಕ್ತಿನೇ ನಾನಲ್ಲ. ನಾನು ಈ ವ್ಯಕ್ತಿಗೆ ಕೇವಲ ಸಾಕ್ಷಿ ಅಷ್ಟೆ. ಇದು ವೇದಾಂತದಲ್ಲಿ ಬರುವಂತಹ ಧ್ಯಾನ ಯೋಗದ ಒಂದು ವಿಚಾರ. ನಾನೀಗ ಹೇಳ್ತಾ ಇರೋದು ಧ್ಯಾನ ಯೋಗದನ್ನೇ, ಯೋಗದ ವಿಚಾರವನ್ನೇ. ಒಂದು ಉದಾಹರಣೆ ಬರುತ್ತೆ. ಒಂದೇ ವೃಕ್ಷದಲ್ಲಿ ಎರಡು ಹಕ್ಕಿಗಳಿವೆ. ಒಂದು ಪಕ್ಷಿ ಕೆಳಗಿನ ರೊಂಬೆ ಕೊಂಬೆಗಳಲ್ಲಿ ಚಲಿಸ್ತಾ ಅಲ್ಲಿ ಇರುವಂತಹ ಆ ವೃಕ್ಷದ ಹಣ್ಣುಗಳನ್ನ ತಿಂತಾ ಇದೆ. ಮೇಲೆ ಇನ್ನೊಂದು ಪಕ್ಷಿ ಇದೆ, ಮೇಲೆ ಕೂತಿದೆ. ಅದು ಬಹಳ ಸುಂದರವಾದ ಪಕ್ಷಿ, ಗಂಭೀರವಾಗಿ ಕುಳಿತಿದೆ, ಅದು ಚಲಿಸ್ತಾ ಇಲ್ಲ.
ಸುಮ್ಮನೆ ಕುಳಿತಿದೆ. ಅದು ಈ ಚಲಿಸ್ತಾ ಇರೋ ಪಕ್ಷಿಯನ್ನ ಸುಮ್ಮನೆ ನೋಡ್ತಾ ಇದೆ. ಉಪನಿಷತ್ತಲ್ಲಿ ಬರುವಂತ ಒಂದು ಉದಾಹರಣೆ ಇದು. ಚಲಿಸ್ತಾ ಇರೋ ಪಕ್ಷಿ ಕೆಲವೊಮ್ಮೆ ಸಿಹಿ ಹಣ್ಣುಗಳನ್ನು ತಿನ್ನುತ್ತೆ, ಕೆಲವೊಮ್ಮೆ ಕಹಿ ಹಣ್ಣುಗಳನ್ನು ತಿನ್ನುತ್ತೆ. ಕಹಿ ಹಣ್ಣುಗಳನ್ನು ತಿಂದಾಗ ಅದಕ್ಕೆ ಸಾಕು ಅಂತ ಅನಿಸುತ್ತೆ, ಆದರೆ ಮತ್ತೆ ಸಿಹಿ ಹಣ್ಣುಗಳನ್ನು ತಿನ್ನಬೇಕು ಅಂತ ಮತ್ತೆ ಆಸೆನೂ ಹುಟ್ಟುತ್ತೆ. ಚಂಚಲವಾದ ಮನಸ್ಥಿತಿಯನ್ನು ಹೊಂದಿರುವಂಥ ಪಕ್ಷಿ ಇದು, ಕೆಳಗಡೆ ಇರುವಂಥದ್ದು. ಹಾಗಾಗಿ ಅದು ಸುಮ್ಮನೆ ಇರಲ್ಲ, ಚಲಿಸ್ತಾನೇ ಇರುತ್ತೆ ಆ ವೃಕ್ಷದಲ್ಲಿ. ಮೇಲಿರುವಂಥದ್ದಕ್ಕೆ ಯಾವ ಇಚ್ಛೆನೂ ಇಲ್ಲ. ಸಿಹಿ ಹಣ್ಣು ಕಹಿ ಹಣ್ಣು ಇದ್ಯಾವ ಅನುಭವನೂ ಇಲ್ಲ, ಯಾಕೆಂದ್ರೆ ಅದ್ರ ಕಡೆ ಅದಕ್ಕೆ ಆಸಕ್ತಿನೇ ಇಲ್ಲ. ಅದು ತನ್ನ ಪಾಡಿಗೆ ತಾನು ಗಂಭೀರವಾಗಿ ಕುಳಿತಿದೆ, ತನ್ನ ಆನಂದದಲ್ಲಿ ತಾನಿದೆ. ಈ ಕೆಳಗಿನ ಪಕ್ಷಿಗೆ ಸಾಕಷ್ಟು ಅನುಭವ ಆದಮೇಲೆ ಸುಮ್ಮನೆ ಈ ವೃಕ್ಷದಲ್ಲಿ ಚಲಿಸಿ 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 ಸಾಕಾಯಿತು, ಈ ಹಣ್ಣುಗಳನ್ನು ತಿಂದು 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 ಸಾಕಾಯಿತು, ಏನು ಇಲ್ಲ ಇಲ್ಲಿ ಅಂತ ಅದಕ್ಕೆ ಅನ್ಸದ ಮೇಲೆ ಮೇಲಿರೋ ಪಕ್ಷಿಯನ್ನ ಅದು ನೋಡುತ್ತೆ. ಇದು ನನ್ನ ಹಾಗೆ ಇದೆಯಲ್ಲ ಪಕ್ಷಿ, ಆದರೆ ಸುಮ್ಮನೆ ಕುಳ್ತಿದೆ, ಇದು ಏನೂ ತಿಂತಾ ಇಲ್ಲ ಚಲಿಸ್ತಾ ಇಲ್ಲ, ನನಗಿಂತ ಸುಂದರವಾಗಿದೆ, ನನಗಿಂತ ಚೆನ್ನಾಗಿದೆ ಇದು, ಇದರ ಹತ್ರ ಹೋಗೋಣ ಅಂತ ಅನ್ಸುತ್ತಂತೆ. ಸೊ ಈ ಕೆಳಗಿನ ಪಕ್ಷಿ ಕ್ರಮೇಣ ಪ್ರಯತ್ನ ಮಾಡ್ತಾ ಮಾಡ್ತಾ ಮೇಲಿನ ಪಕ್ಷಿಯ ಹತ್ತಿರ ಹೋಗುತ್ತೆ. ಹತ್ತಿರ ಹೋಗ್ತಾ ಹೋಗ್ತಾ ಅದಕ್ಕೆ ಈ ವೃಕ್ಷದ ಕಡೆ, ಸಿಹಿ ಕಹಿ ಹಣ್ಣುಗಳ ಕಡೆ ಆಸಕ್ತಿ ಎಲ್ಲ ಹೊರಟೋಗಿ ಆ ಪಕ್ಷಿಯ ಹತ್ತಿರ ಹೋಗಿ ಕೊನೆಗೆ ಆ ಪಕ್ಷಿಯಲ್ಲೇ ಒಂದಾಗ್ಬಿಡುತ್ತೆ, ಮರ್ಜ್ ಆಗ್ಬಿಡುತ್ತೆ, ಲೀನವಾಗ್ಬಿಡುತ್ತೆ. ಇದು ಹೇಳಿದ ಮೇಲೆ ಉಪನಿಷತ್ತಲ್ಲಿ ಹೇಳ್ತಾರೆ, ಕೆಳಗಿನ ಪಕ್ಷಿ ಅಂತ ಏನಿತ್ತು ಅದು ಜೀವಾತ್ಮ, ಮೇಲೆ ಕುಳಿತಿರುವಂಥ ಪಕ್ಷಿ ಏನಿತ್ತೋ ಅದು ಪರಮಾತ್ಮ, ನಮ್ಮ ನಿಜಸ್ವರೂಪ. ಎಲ್ಲಿಯವರೆಗೂ ಈ ವೃಕ್ಷ ಅಂದ್ರೆ ಏನು ಅಂದ್ರೆ ಜಗತ್ತು, ಸಿಹಿ ಕಹಿ ಹಣ್ಣುಗಳು ಅದ್ಯಾವುದು ಅಂದ್ರೆ ಅದು ನಾವು ಈ ಜಗತ್ತಲ್ಲಿ ಅನುಭವಿಸ್ತಾ ಇರುವಂತಹ ಸುಖ ದುಃಖಗಳು. ಯಾರಿಗೆ ಈ ಜಗತ್ತಿನ ಸುಖ ಈ ಜಗತ್ತಿನ ದುಃಖ ಸಾಕು ಅಂತ ಅನಿಸಿದೆಯೋ, ಈ ಜಗತ್ತಿನ ಸುಖವೂ ಬೇಡ ದುಃಖವೂ ಬೇಡ, ಈ ಜಗತ್ತಿನ ಅನುಭವ ಸಾಕು, ನನ್ನ ಸ್ವಂತ ಅನುಭವ ನನಗೆ ಬೇಕು. ನೋಡಿ ಈ ವಾಕ್ಯ ಬಹಳ ಮುಖ್ಯ. ಹೊರಗಿನಿಂದ ನನಗೆ ಬರ್ತಾ ಇರುವಂತಹ ಅನುಭವ ಸಾಕು, ನನ್ನ ಅನುಭವ ನನಗೆ ನಾನು ಪಡ್ಕೋಬೇಕು, ನನ್ನ ಅನುಭವನೇ ನನಗೆ ಇರಲಿ, ಬೇರೆ ಯಾವ ಅನುಭವನೂ ಹೊರಗಿಂದ ಬರುವಂಥದ್ದು ನನಗೆ ಬೇಡ. ಇದನ್ನ ವಿವೇಕ ಅಂತ ಕರೀತಾರೆ, ವಿಸ್ಡಮ್. ನೋಡಿ ವಿವೇಕ ಜಾಗೃತ ಆಯಿತು ಅಂತ. ಯಾರು ವಿವೇಕಿಗಳು? ಜಗತ್ತಿನಲ್ಲಿರುವಂತಹ ವಸ್ತುಗಳನ್ನ ನಾನು ಬಯಸಿ ಅದಕ್ಕೆ ಪ್ರಯತ್ನ ಪಟ್ಟು ಅದನ್ನ ಅನುಭವಿಸಿ ನನಗೇನಾಗಬೇಕಾಗಿದೆ? ಜಗತ್ತಲ್ಲಿ ಏನೇನೋ ಕಾಣಿಸ್ತಾ ಇದೆ, ನೋಡಿ ಏನ್ ಮಾಡಬೇಕಾಗಿದೆ? ಜಗತ್ತಲ್ಲಿ ಏನೇನೋ ಶಬ್ದಗಳಿದೆ, ಕೇಳಿಸ್ಕೊಂಡು ಏನ್ ಮಾಡಬೇಕಾಗಿದೆ? ಇದರಿಂದ ನನಗೇನು ಆಗ್ಬೇಕಾಗಿಲ್ಲ, ನನಗೆ ನನ್ನ ಅನುಭವನೇ ಸಾಕು. ನನ್ನ ಅನುಭವ ಹೇಗಿರುತ್ತೆ? ನನ್ನ ಸ್ವಂತ ಅನುಭವ, ಪ್ರಪಂಚದ ಅನುಭವ ಸಾಕಷ್ಟು ಅನುಭವಿಸಿದ್ದಾಗಿದೆ. ಯಾರಿಗಾಗಿಲ್ಲ ಪ್ರಪಂಚದ ಅನುಭವ? ಜನ್ಮ ಜನ್ಮಾಂತರಗಳಿಂದ ಅನುಭವಿಸ್ತಾನೆ ಬಂದಿದ್ದಾರೆ. ಅದರಲ್ಲಿ ಸುಖ ಎಷ್ಟೋ ದುಃಖ ಎಷ್ಟೋ,
ಆದ್ರೆ ಒಂದಂತೂ ಎಲ್ರಿಗೂ ಅರ್ಥ ಆಗ್ತಾ ಇದೆ, ಸುಖಕ್ಕಿಂತ ದುಃಖನೇ ಹೆಚ್ಚಿರುತ್ತೆ ಅಂತ. ಯಾವಾಗ ವಿವೇಕ ಜಾಗೃತಿ ಆಗುತ್ತೋ, ಬೇರೆಯವರ ಸಂಗ, ಬೇರೆಯ ವಸ್ತುಗಳ ಅನುಭವ ಅಥವಾ ಪ್ರಪಂಚದ ಅನುಭವ ನನಗೆ ಬೇಕಾಗಿಲ್ಲ, ಆಗ ಪ್ರಪಂಚದ ಕಡೆ ಹರಿತಾ ಇರುವಂತಹ ಧ್ಯಾನ, ಪ್ರಪಂಚದ ಕಡೆ ಹರಿಸ್ತಾ ಇರುವಂತಹ ಗಮನ, ಅದು ನಿಂತೋಗುತ್ತೆ ಅಥವಾ ಕಡಿಮೆ ಆಗುತ್ತೆ. ಹಾಗಾದ್ರೆ ಏನ್ ಮಾಡುತ್ತದು? ಒಳಗಡೆ ಪ್ರಜ್ಞೆ ಅಂತೂ ಇದೆ, ಆ ಪ್ರಜ್ಞೆ ಏನ್ ಮಾಡುತ್ತೆ, ತನ್ನನ್ನೇ ತಾನು ಗಮನಿಸ್ತಾ ಬರುತ್ತೆ, ಅಂತರ್ಮುಖಿ ಆಗುತ್ತೆ. ಆ ಪಕ್ಷಿಗಾಗಿದ್ದು ಅದೇ, ಸಾಕು ಅನ್ನಿಸ್ತು, ಮೇಲಿನ ಪಕ್ಷಿ ಹತ್ರ ಹೋಯ್ತು, ಕೊನೆಗೆ ಆ ಪಕ್ಷಿಯಲ್ಲಿ ಅದು ಒಂದಾಯ್ತು. ಅಲ್ಲಿಗೆ ಅದು ಆತ್ಮಜ್ಞಾನ ಪಡ್ಕೊಂಡು ಆತ್ಮಧ್ಯಾನನು ಮಾಡ್ತು. ಆತ್ಮಧ್ಯಾನ ಮಾಡಿ ಮಾಡಿ ಕೊನೆಗೆ ಆತ್ಮವೇ ಆಗ್ಬಿಡ್ತು. ಈಗ ನಮ್ಮ ನಿಜಸ್ವರೂಪನು ಆತ್ಮವೇ, ಆದ್ರೆ ಅನುಭವಕ್ಕೆ ಬರ್ತಾ ಇರೋದು ಪ್ರಪಂಚದ ಅನುಭವ. ನೋಡಿ ಎಷ್ಟು ವಿಚಿತ್ರ. ಇಲ್ಲಿ ನಮ್ಮ ನಿಜಸ್ವರೂಪ ನಾವೇನೆ, ಅನುಭವಿಸ್ತಾ ಇರೋದು ಪ್ರಪಂಚದ ಅನುಭವವನ್ನು. ಪ್ರಪಂಚದ ಅನುಭವ ಅಂದ್ರೆ ಏನು? ಶರೀರದ ಅನುಭವ, ಮನಸ್ಸಿನ ಅನುಭವ, ಮನಸ್ಸಿನ ಚಂಚಲತೆ, ಮನಸ್ಸಿನ ವಿಕಾರಗಳು, ಶರೀರದ ಬಾಧೆಗಳು. ವಿವೇಕ ಬಂದಾಗ ನಾನ್ಯಾಕೆ ಅನುಭವಿಸ್ಬೇಕು ಈ ಶರೀರದ ಬಾಧೆಗಳನ್ನ, ನನಗೆ ಯಾಕೆ ಈ ಶರೀರ, ನನಗೆ ಯಾಕೆ ಈ ಜಗತ್ತಿನ ಸಹವಾಸ, ಈ ಜಗತ್ತಿನ ಸಂಘ, ನನಗೆ ಯಾಕೆ ನನ್ನನ್ನ ನಾನು ತಿಳ್ಕೋಬೇಕು, ನನ್ನ ಅನುಭವ ಹೇಗಿದೆ, ನನ್ನನ್ನೇ ನಾನು ಅನುಭವಿಸ್ಬೇಕು, ಈ ಒಂದು ಜಾಗೃತಿ ಉಂಟಾಗುತ್ತೆ. ನೋಡಿ ಇವರೇ ಧ್ಯಾನ ಮಾಡೋರು. ವಿವೇಕ ಬಂದ ಮೇಲೆ ನಿಜವಾದ ಧ್ಯಾನ ಪ್ರಾರಂಭ ಆಗುತ್ತೆ. ನನ್ನನ್ನ ನಾನು ಕಾಣಬೇಕು, ನನ್ನನ್ನ ನಾನು ಅನುಭವಿಸ್ಬೇಕು, ನನ್ನಲ್ಲಿ ನಾನು ಇರಬೇಕು. ಭಗವದ್ಗೀತೆಯಲ್ಲಿ ಪರಮಾತ್ಮ ಇದನ್ನು ಹೇಳೋದು, ಆತ್ಮನ್ಯೇವಾತ್ಮನ ತುಷ್ಟಃ ತಸ್ಯ ಕಾರ್ಯಂ ನಾ ವಿಧೀಯತೆ. ತನ್ನಲ್ಲಿ ತಾನು ತೃಪ್ತನಾಗಿರೋನಿಗೆ, ತನ್ನ ಆನಂದವನ್ನು ತಾನು ಅನುಭವಿಸ್ತಾ ಇರೋನಿಗೆ ಯಾವ ಕರ್ತವ್ಯ ಕರ್ಮ ಯಾವುದೂ ಇಲ್ಲ. ಇದು ನನ್ನ ಕರ್ತವ್ಯ, ನಾನು ಮಾಡಬೇಕು, ಮಾಡಲಿಲ್ಲ ಅಂದರೆ ದೋಷ ಬರುತ್ತೆ, ಇದೆಲ್ಲ ಅವಿವೇಕಿಗಳಿಗೆ. ಆತ್ಮನಿಗೆ ಯಾವ ಕರ್ತವ್ಯ ಇದೆ? ಕರ್ತವ್ಯ ಇರೋದು ವ್ಯಕ್ತಿಗೆ. ನೋಡಿ ವ್ಯಕ್ತಿ ಆತ್ಮ ಎರಡಿದೆ ಇದೆ. ಇದನ್ನೇ ದ ಮ್ಯಾನ್ ನೌನ್ ಅಂಡ್ ದ ಮ್ಯಾನ್ ಅನ್ನೌನ್ ಅಂತ ಒಂದು ವಿಚಾರ ಇದೆ. ನಾವು ಇಬ್ರು ಇರ್ತೀವಿ ಯಾವಾಗ್ಲೂ, ನಾವು ಭಾವಿಸೋ ಹಾಗೆ ನಾನು ಒಬ್ಬ ಅಂತ ಅನ್ಕೊಂಡ್ಬಿಟ್ಟಿರ್ತೀವಲ್ಲ, ಅದು ಹಾಕಲ್ಲ. ನಾವಿಬ್ರು ಇರ್ತೀವಿ, ಒಂದು ಪ್ರಪಂಚದಲ್ಲಿ ಕಾಣಿಸ್ಕೋತಾ ಇರುವಂತ ವ್ಯಕ್ತಿ, ಶರೀರ, ಹೆಸರು, ಕರ್ತವ್ಯ ಮಾಡ್ತಾ ಇರುವಂತ ಒಬ್ಬ ವ್ಯಕ್ತಿ. ನಿಜವಾದ ನಾನು ಏನೂ ಮಾಡದೆ ಇರುವಂತಹ, ನನ್ನಲ್ಲೇ ನಾನು ನೆಲೆಸಿರುವಂತಹ ನನ್ನ ನಿಜ ಸ್ವರೂಪ ನಾನು, ತೋರಿಕೆ ಆಗ್ತಾ ಇರುವಂತ ನಾನು, ನಿಜವಾದ ನಾನು. ಈ ನಿಜವಾದ ನಾನು ಶಾಶ್ವತ, ತೋರಿಕೆ ಆಗ್ತಿರೋ ನಾನು ಅದು ಅಶಾಶ್ವತ, ನಶ್ವರ. ಯಾಕೆಂದ್ರೆ ಕಾಣಿಸ್ಕೋತಾ ಇರುವಂತ ನಾನು, ಈ ಜಗತ್ತಿನಲ್ಲಿ ವ್ಯಕ್ತವಾಗಿರೋ ನಾನು ಯಾವುದೋ ಒಂದು ಇಸ್ವಿಲಿ ಹುಟ್ಟಿದೆ, ಬೆಳೆದೆ, ಪ್ರಪಂಚದ ನಿಯಮಗಳನ್ನೆಲ್ಲ ನಾನು ಅನುಸರಿಸ್ತಾ ಬಂದೆ, ಕೆಲಸ ಮಾಡಬೇಕು, ಇನ್ನೇನೋ ಮಾಡಬೇಕು, ಮತ್ತೇನೋ ಗಳಿಸ್ಬೇಕು, ಮತ್ತೇನೋ ಕರ್ತವ್ಯ ಇದೆ ಅದನ್ನು ಮಾಡಬೇಕು, ಇನ್ನೇನೋ ಪಡ್ಕೋಬೇಕಾಗಿದೆ ನಾನು, ನನಗೇನೋ ಬೇಕಾಗಿದೆ, ಏನೋ ಗಳಿಸ್ಬೇಕಾಗಿದೆ, ಇದು ಕಾಣಿಸ್ಕೋತಾ ಇರುವಂತ ನಾನು. ಆದರೆ ಈ ನಾನು ನಿಜ ಅಲ್ಲ,
ಯಾಕೆಂದ್ರೆ ಈ ನಾನು ಏನ್ ಮಾಡುತ್ತೆ, ಒಂದಷ್ಟು ದಿನ ಓಡಾಡುತ್ತೆ, ಪ್ರಯತ್ನ ಮಾಡುತ್ತೆ, ಕಷ್ಟಪಡುತ್ತೆ, ಒಂದು ದಿನ ಕಣ್ಮರೆ ಆಗ್ಬಿಡುತ್ತೆ, ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ ಶರೀರ. ಶರೀರದೊಂದಿಗೆ ಪ್ರಾರಂಭ ಆದಂತ ಈ ತೋರಿಕೆಯ ನಾನು ಶರೀರದ ಅಂತ್ಯದೊಂದಿಗೆ ಅದು ಮುಗ್ದೋಯ್ತು. ಈಗ ಒಂದು ಸಿನಿಮಾ ಪ್ರಾರಂಭ ಆಯಿತು, ಸಿನಿಮಾ ನಡೀತು ಸ್ವಲ್ಪ ಕಾಲ, ಮುಗ್ದೋಯ್ತು. ಹಾಗೆ ಈ ಜೀವನ ಪ್ರಾರಂಭ ಆಯಿತು, ಜೀವನ ನಡೀತು, ಜೀವನ ಮುಗ್ದೋಯ್ತು. ಜೀವನವನ್ನ ಮಾಡ್ತಾ ಇರುವಂತಹ ವ್ಯಕ್ತಿ ಇದೆಯಲ್ಲ, ಈ ವ್ಯಕ್ತಿ ನಾನಲ್ಲ. ಜೀವನ ಪ್ರಾರಂಭ ಆಗೋಕ್ ಮೊದಲು ನಾನಿದ್ದೆ, ಜೀವನ ನಡೆಯುವಾಗಲೂ ನಾನು ಈ ಜೀವನವನ್ನು ನೋಡ್ತಾ ಇದ್ದೀನಿ, ಜೀವನ ಮುಗಿದೋದ್ಮೇಲೂ ನಾನಿರ್ತೀನಿ. ಇದು ನಾನು. ಇದನ್ನ ಅರ್ಥ ಮಾಡಿಕೊಂಡು ನನ್ನನ್ನೇ ನಾನು ಅರಿತುಕೊಂಡು ನನ್ನಲ್ಲಿ ನಾನಿರೋದೆ ಆತ್ಮಧ್ಯಾನ. ಆತ್ಮಧ್ಯಾನಿಸೋ ಮನುಜ ಹರಿಪುಣ್ಯನಾಮ ಅಂತ ಮಹಾತ್ಮರೊಬ್ರು ಹೇಳ್ತಾರೆ. ನಿನ್ನನ್ನ ನೀನು ಧ್ಯಾನಿಸು, ಭಗವದ್ಗೀತೆಯ ಸಂದೇಶ ಇದೆ. ನಿರ್ಯೋಗಕ್ಷೇಮ ಆತ್ಮವಾನ್, ಯೋಗಕ್ಷೇಮದ ಚಿಂತೆ ಬಿಟ್ಬಿಡು. ಯೋಗಕ್ಷೇಮದ ಚಿಂತೆ ಮಾಡೋವರೆಗೂ ನೀನು ಆತ್ಮಧ್ಯಾನ ಮಾಡೋಕ್ಕಾಗಲ್ಲ. ಯೋಗಕ್ಷೇಮದ ಚಿಂತೆ ನೀನು ಹುಟ್ಟದಾಗಿಂದ ಮಾಡ್ತಾನೆ ಇದೀಯ. ನಿನ್ನನ್ನ ನೀನು ರಕ್ಷಣೆ ಮಾಡ್ಕೋಬೇಕು, ಜಗತ್ತಲ್ಲಿ ಏನೋ ಇದೆ ಅದನ್ನ ಗಳಿಸ್ಬಿಡ್ಬೇಕು, ಅದನ್ನು ಅನುಭವಿಸ್ಬಿಡ್ಬೇಕು. ಏನಾಯ್ತು, ಏನ್ ಸಿಕ್ತು? ಬರೀ ಚಿಂತೆ, ನೋವು, ಭಯ, ಇತರರ ಮೇಲೆ ಇನ್ಯಾವುದೋ ಒಂದು ಭಾವನೆಗಳು, ಇನ್ನೇನಾದ್ರು ಸಿಕ್ತಾ? ಇದು ಜೀವನ ಅಲ್ಲ, ಮರಣದ ಕಡೆ ಹೋಗ್ತಾ ಇರೋದು. ಇದು ಈ ಜೀವನ ಸಾಗ್ತಾ ಇರೋದು ಮರಣದ ಕಡೆ, ಮೃತ್ಯುವಿಗೆ ಅಭಿಮುಖವಾಗಿ ಹೋಗ್ತಾ ಇರುವಂತ ಈ ಜೀವನದಲ್ಲಿ ಆಸಕ್ತಿ ಬೇಡ. ಇದನ್ನ ಭಗವಂತ ಗೀತೆಯಲ್ಲಿ ಹೇಳಿರೋದು. ನಿನ್ನ ಜೀವನ ಯಾವ ಜೀವನವನ್ನು ನೀನು ಪ್ರೀತಿಸ್ತಾ ಇದೆಯೋ ಆ ಜೀವನ ಎಲ್ಲಿಗೆ ಹೋಗ್ತಾ ಇದೆ? ಮೃತ್ಯುವಿನ ಕಡೆ ಹೋಗ್ತಾ ಇದೆ. ಆ ಜೀವನವನ್ನೇ ನೆಚ್ಕೊಂಡಿದ್ರೆ ನೀನು ಮೃತ್ಯುವಿಗೆ ಹೋಗ್ತೀಯ. ನೀನ್ ಹೋಗ್ಬೇಕಾಗಿರೋದು ಮೃತ್ಯುವಿನ ಕಡೆ ಅಲ್ಲ, ಅಮೃತತ್ವದ ಕಡೆ. ಮತ್ ನಾನೇನ್ ಮಾಡ್ಬೇಕು? ನೀನು ಯೂಟರ್ನ್ ತಗೋ, ರಿಟರ್ನ್, ಹಿಂತಿರುಗು. ನಾ ಹೋಗ್ಬೇಕಾಗಿರೋದು ಮುಂದೆ ಅಲ್ಲ, ಮುಂದೆ ಹೋಗಿ ಹೋಗಿ ಮೃತ್ಯುವಿಗೆ ಹೋಗಿ ಬೀಳ್ಬೇಕು. ಹಿಂತಿರುಗು, ಸ್ಟೆಪ್ ಬ್ಯಾಕ್ ಫ್ರಮ್ ದ ವರ್ಲ್ಡ್, ವಿವೇಕಾನಂದ ಹೇಳ್ತಾರೆ. ಹೇಗೆ ಹಿಂತಿರುಗೋದು? ಸ್ಟೆಪ್ ಬ್ಯಾಕ್ ಫ್ರಮ್ ದ ವರ್ಲ್ಡ್, ಸ್ಟೆಪ್ ಬ್ಯಾಕ್ ಫ್ರಮ್ ದ ಸೆನ್ಸಸ್, ಸ್ಟೆಪ್ ಬ್ಯಾಕ್ ಫ್ರಮ್ ದ ಮೈಂಡ್, ಸ್ಟೆಪ್ ಬ್ಯಾಕ್ ಫ್ರಮ್ ದ ಇಂಟಲೆಕ್ಟ್ ಅಂಡ್ ರಿಸೈಡ್ ವಿತ್ ಇನ್ ಯು. ನಿನ್ನಲ್ಲಿ ನೀನು ನೆಲೆಸು. ಎಸ್ಟಾಬ್ಲಿಷ್ ಇನ್ ಯುವರ್ ಓನ್ ಸೆಲ್ಫ್, ನಿನ್ನಲ್ಲಿ ನೀನು ನೆಲೆಸು. ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಹೊರಗೆ ಜೀವನ ಒಬ್ಬೊಬ್ಬರದು ಒಂದೊಂದ್ ತರ, ಶರೀರ ಒಬ್ಬೊಬ್ಬರದು ಒಂದೊಂದ್ ತರ, ಕಷ್ಟ ಸುಖಗಳು ಒಬ್ಬೊಬ್ಬರದು ಒಂದೊಂದ್ ತರ. ಆದ್ರೆ ಆತ್ಮದ ವಿಚಾರ ಬಂದ್ರೆ ಎಲ್ಲರಿಗೂ ಆಗುವಂಥದ್ದು ಒಂದೇ ಅನುಭವ. ನೋಡಿ, ಹೊರಗಡೆ ಬೇರೆ ಬೇರೆ ಶರೀರಗಳು, ಸ್ತ್ರೀ ಶರೀರ, ಪುರುಷ ಶರೀರ, ಅವರವರ ಕೆಲಸಗಳು, ಕಷ್ಟಗಳು, ಅನುಭವಗಳು, ಪರಿಸ್ಥಿತಿಗಳು. ಆತ್ಮದ ವಿಚಾರ ಬಂದ್ರೆ ಅಲ್ಲಿ ಸ್ತ್ರೀನೂ ಇಲ್ಲ, ಪುರುಷ ಇಲ್ಲ, ಕರ್ತವ್ಯ ಇಲ್ಲ, ನನ್ನದು ನಾನು ಭೇದ ಇದ್ಯಾವುದೂ ಇಲ್ಲ, ಭಯ ಚಿಂತೆ ಏನೂ ಇಲ್ಲ. ಇದು ಒಳ್ಳೇದೋ ಅದು ಒಳ್ಳೇದೋ? ಈ ಮಾಯಾ ಪ್ರಪಂಚವನ್ನ ಅನುಸರಿಸ್ಕೊಂಡು ಅದರ ಹಿಂದೆ ಹೋಗಿ 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 ಕೊನೆಗೆ ಮೃತ್ಯುವಿನಲ್ಲಿ ಬೀಳೋದು ಒಳ್ಳೇದೋ? ಈ ಮಾಯಾ ಪ್ರಪಂಚದ ಯೋಗ್ಯತೆ ಇಷ್ಟೇ, ಇದ್ರ ಬಂಡವಾಳ ಇಷ್ಟೇ, ಏನು ಇಲ್ಲ ಇಲ್ಲಿ ಅಂತ ತಿಳ್ಕೊಂಡು ರಿಟರ್ನ್ ಆಗ್ಬೇಕು. ಆತ್ಮದ ಕಡೆ ಹಿಂತಿರುಗಿ ಕ್ರಮೇಣ ಆತ್ಮಧ್ಯಾನವನ್ನ ಮಾಡ್ತಾ, ನನ್ನನ್ನೇ ನಾನು ಗಮನಿಸ್ತಾ, ನನ್ನನ್ನೇ ನಾನು ಧ್ಯಾನಿಸ್ತಾ, ನಾನು ಅಮರ ಆತ್ಮನಿ, ಅಮೃತ ಪುತ್ರನಿ, ಅಮಲಾನಂದದಿ ಪರಿಪೂರ್ಣನು ನೀ,
ನಾನು ಅಮರ, ನನಗೆ ಮೃತ್ಯು ಇಲ್ಲ, ಅಮೃತ ಪುತ್ರ, ನಾನು ಆನಂದ ಸ್ವರೂಪ, ನನ್ನ ನಿಜ ಸ್ವರೂಪದಲ್ಲಿ ನಾನು ನೆಲೆಸಿರಬೇಕು, ನನ್ನಲ್ಲೇ ನಾನು ನೆಲೆಸಿರಬೇಕು. ಈ ತೋರಿಕೆಯ ಜಗತ್ತು, ಕ್ಷಣ ಕ್ಷಣಕ್ಕೂ ಬದಲಾಗುವ ಜಗತ್ತು, ಮೃತ್ಯುವಿನ ಕಡೆ ನನ್ನನ್ನು ಕರ್ಕೊಂಡು ಹೋಗೋ ಜಗತ್ತು, ಭಯವನ್ನು ಉತ್ಪತ್ತಿ ಮಾಡೋ ಜಗತ್ತು ನನಗೆ ಯಾಕೆ ಬೇಕು ನೋಡಿ? ಇದು ವೈರಾಗ್ಯ. ವೈರಾಗ್ಯ ಅಂದರೆ ಈ ಜಗತ್ತಲ್ಲಿ ಏನು ಇಲ್ಲಪ್ಪ, ನನಗೇನು ಇದರ ಅವಶ್ಯಕತೆ ಇಲ್ಲ. ಆತ್ಮಧ್ಯಾನ ಅಂದ್ರೇನು? ನನ್ನಲ್ಲಿ ನಾನಿದ್ರೆ ಸಾಕು, ನಾನೇನು ಮಾಡೋದು? ಈ ಜಗತ್ತಿನ ವಸ್ತುಗಳ ಹಿಂದೆ ಹೋಗಿ ಉದ್ಧಾರ ಆದವರು ಯಾರಿದ್ದಾರೆ? ಸರಿ, ಹಿಂದೆ ಯಾರೋ ಜಗತ್ತಲ್ಲಿ ಆಸಕ್ತರಾಗಿ ಏನೋ ಉದ್ಧಾರ ಆದರು ಅಂತ ಒಬ್ಬರ ಹೆಸರಾದರೂ ಇದೆಯಾ ಇತಿಹಾಸದಲ್ಲಿ? ಜಗತ್ತನ್ನು ಅನುಸರಿಸಿ ಹೋದವರೆಲ್ಲ ಮೃತ್ಯುವಿಗೆ ಹೋದರು. ಯಾರು ಜಗತ್ತಲ್ಲ, ಈಶ್ವರನ ಕಡೆ ನಾನು ಸಾಗಬೇಕು. ಈಶ್ವರ ಅಂದರೆ ಈ ಜಗತ್ತಿಗೆ ಒಡೆಯ, ಈ ಮಾಯಾಲೋಕಕ್ಕೆ ಒಡೆಯ. ನನ್ನ ಆತ್ಮನನ್ನು ನಾನು ಧ್ಯಾನಿಸ್ಬೇಕು, ನನ್ನನ್ನು ನಾನು ಅರ್ಥಕೋಬೇಕು ಅಂತ ಪ್ರಯತ್ನ ಪಟ್ರಲ್ಲ, ಅವರು ಇವತ್ತಿಗೂ ಜಗತ್ತಿನಲ್ಲಿ ಪೂಜ್ಯರಾಗಿದ್ದಾರೆ. ಅವರನ್ನು ಪೂಜಿಸ್ತಾ ಇದೆ ಜಗತ್ತು. ಜಗತ್ತಿನ ಭೋಗ ಭಾಗ್ಯಗಳನ್ನು ಅನುಭವಿಸಿದವರು ಕೋಟ್ಯಾಂತರ ಜನ ಮಣ್ಣಾದರು, ಆತ್ಮಾನುಭವವನ್ನು ಪಡ್ಕೊಂಡವರು ಶಾಶ್ವತ ಆದರು, ಅಮರ ಆದರು. ಯಾವುದು ಬೇಕು? ಇದು ಅವರವರ ವಿವೇಕಕ್ಕೆ ಅನ್ವಯಿಸುವಂಥ ವಿಚಾರ. ಯಾರ ವಿವೇಕ ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ಅವರು ತಮ್ಮ ಗಮನವನ್ನು ಹರಿಸ್ತಾರೆ. ಪ್ರಪಂಚದ ಕಡೆ ಗಮನ ಹರಿಸ್ಬೇಕಾ, ಆತ್ಮನ ಕಡೆ ಗಮನ ಹರಿಸ್ಬೇಕು. ಸೊ ಧ್ಯಾನ ಯೋಗ, ಇದನ್ನ ಧ್ಯಾನ ಯೋಗ ಅಂತ ಕರೀತೀವಿ. ಧ್ಯಾನದಿಂದ ಯೋಗವನ್ನ ಹೊಂದುವುದು, ನೀನು ಯೋಗಿಯಾಗು, ಇದು ಪರಮಾತ್ಮನ ಆದೇಶ. ನೀನು ಯೋಗಿಯಾಗು, ತಸ್ಮಾತ್ ಯೋಗಿ ಭವ. ನೀನು ಧ್ಯಾನದಿಂದಲಾದರೂ ಯೋಗಿಯಾಗು, ಭಕ್ತಿಯಿಂದಲಾದರೂ ಯೋಗಿಯಾಗು, ಜ್ಞಾನದಿಂದ ಆದರೂ ಯೋಗಿಯಾಗು, ಹೇಗೋ ಒಂದು ಆಗು, ನೀನು ಯೋಗಿಯಾಗು ಅಂತ ಪರಮಾತ್ಮ ಹೇಳಿ. ಅದು ಜ್ಞಾನ ಅಂದ್ರು, ಧ್ಯಾನ ಅಂದ್ರು, ಭಕ್ತಿ ಅಂದ್ರು, ಎಲ್ಲ ಒಂದೇ. ಕೊನೆಗೆ ಅವನು ಯೋಗಿ ಆಗ್ತಾನೆ. ಇದು ಧ್ಯಾನದ ನಿಜವಾದ ಉದ್ದೇಶ. ಧ್ಯಾನ ಅನ್ನುವಂಥದ್ದು ಅನಾದಿ ಕಾಲದಿಂದಲೂ ಬಂದಿದೆ. ಯಾಕೆಂದ್ರೆ ಆದಿದೇವ, ಮಹಾದೇವ, ಶಿವ ಸದಾ ಧ್ಯಾನದಲ್ಲೇ ಇರ್ತಾರೆ. ಧ್ಯಾನ ಅನ್ನುವಂಥದ್ದು ಇತ್ತೀಚೆಗೆ ಏನೋ ಬಂದಂತ ಒಂದು ಪ್ರಕ್ರಿಯೆ, ಹೊಸ ಪದ ಅಲ್ಲ. ಧ್ಯಾನ ಅನ್ನುವಂಥದ್ದು ಅನಾದಿ ಕಾಲದಿಂದಲೂ ಇದೆ. ಶಿವ ಆದಿಯೋಗಿ ಅಂತ ಕರೀತಾರೆ, ಅಂದರೆ ಆದಿ ಅಂತ್ಯ ಇಲ್ಲದ ಯೋಗಿ, ಸ್ವಯಂಭೂ. ಶಿವ ತನ್ನಲ್ಲೇ ತಾನು ಪ್ರಕಟನಾಗಿ ತನ್ನನ್ನೇ ತಾನು ಧ್ಯಾನಿಸ್ತಾ ಇದ್ದಾನೆ. ತನ್ನ ಧ್ಯಾನದಲ್ಲಿ ತಾನಿರೋದ್ರಿಂದಲೇ ಶಿವ ಯೋಗಿ. ಜೀವ ಯಾರು? ಶಿವ ಏನೋ ಯೋಗಿ, ತನ್ನ ಧ್ಯಾನದಲ್ಲಿ ತಾನಿದ್ದಾನೆ. ಜೀವ ಯಾರು ಅಂದರೆ ತೋರಿಕೆಯಾಗ್ತಾ ಇರೋ ಜಗತ್ತಲ್ಲಿ ಆಸಕ್ತವಾಗಿ ಅದರಲ್ಲಿ ತೊಡಗಿರುವಂತಹ ಈ ಪರಮಾತ್ಮನ ಅಂಶ. ತೋರಿಕೆಯ ನಾನು, ನಿಜವಾದ ನಾನು ಯೋಗಿ, ತೋರಿಕೆಯ ನಾನು ಭೋಗಿ. ಈ ಜಗತ್ತಲ್ಲಿರೋ ಶರೀರ ಭೋಗಿಸ್ಲೇಬೇಕು. ಈ ಜಗತ್ತಲ್ಲಿ ಹುಟ್ಟಿದ ಮೇಲೆ ಶರೀರದ ಈ ಪ್ರಪಂಚದ ಅನುಭವಗಳನ್ನು ಶರೀರ ಅನುಭವಿಸ್ಲೇಬೇಕದು. ಅನುಭವಿಸ್ದೆ ಇನ್ನೇನು ಮಾಡುತ್ತೆ? ಅದು ಹುಟ್ಟಿರೋದೇ ಶರೀರ ಜಗತ್ತಲ್ಲಿ, ಬದುಕೋದು ಜಗತ್ತಲ್ಲೇ, ಸಾಯೋದು ಜಗತ್ತಲ್ಲೇ. ಆದರೆ ನಾನು ಜಗತ್ತಲ್ಲಿ ಹುಟ್ಟಿರೋದು ಸಾಯುವಂತ ಒಬ್ಬ ವ್ಯಕ್ತಿಯಲ್ಲ, ನಾನು ಅವ್ಯಕ್ತ, ನಾನು ನಿರಾಕಾರ, ನಾನು ನಿರ್ಗುಣ, ನಾನು ನಿಶ್ಚಲ, ನಿಷ್ಕ್ರಿಯ.
ಇದು ನಾನು. ನಿರಪೇಕ್ಷ, ನನಗೆ ಯಾವ ಅಪೇಕ್ಷೆನೂ ಇಲ್ಲ, ನನಗೆ ಯಾವ ಕರ್ತವ್ಯನೂ ಇಲ್ಲ, ಯಾವ ಭಯವೂ ಇಲ್ಲ. ಕರ್ತವ್ಯ ಇರೋರಿಗೆ, ಆಸೆ ಇರೋರಿಗೆ ಭಯ ಇದ್ದೇ ಇರುತ್ತೆ. ಭಯ ಇರೋರು ಏನು ಧ್ಯಾನ ಮಾಡೋದು? ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಏನೋ ಒಂದಷ್ಟು ಸಮಾಧಾನದಿಂದ ಇರೋ ಪ್ರಯತ್ನ ಮಾಡೋದು, ಎದ್ದೊಳ್ಳೋದು, ಇದೆಲ್ಲ ಧ್ಯಾನ. ತನ್ನನ್ನೇ ತಾನು ಅರಿತುಕೊಳ್ಳೋದು ಧ್ಯಾನ, ತನ್ನಲ್ಲೇ ತಾನು ನೆಲೆಸಿರೋದು ಧ್ಯಾನ. ಕ್ರಮೇಣ ಇದು ಧ್ಯಾನ ಸಮಾಧಿ ಸ್ಥಿತಿಯಲ್ಲಿ ಅಂತ್ಯವಾಗುತ್ತೆ. ಸಮಾಧಿ ಸ್ಥಿತಿಯನ್ನು ನಾವು ಪಡ್ಕೊಂಡ ಮೇಲೆ ನಮಗೆ ಪುನಃ ಈ ಜಗತ್ತಿನಲ್ಲಿ ಆಸಕ್ತಿ ಉಂಟಾಗಲ್ಲ. ಯಾಕೆಂದರೆ ನಮಗೆ ಪೂರ್ಣವಾಗಿ ನಮ್ಮ ಆತ್ಮದ ಅನುಭವ ಆಗ್ಬಿಡುತ್ತೆ, ನಮ್ಮಲ್ಲೇ ನಾವು ಐಕ್ಯವಾಗ್ಬಿಡ್ತೀವಿ. ತೋರಿಕೆಯ ವ್ಯಕ್ತಿತ್ವ ಇಲ್ಲ ಅಂತಲ್ಲ, ಆವಾಗ ಇರುತ್ತೆ, ನಮಗೆ ಸ್ಪಷ್ಟವಾಗಿ ಗೊತ್ತು ಇದು ನಾನಲ್ಲ ಅಂತ. ಹೀಗಾಗಿ ಇವತ್ತು ನಾವು ಗಮನಿಸಿದ ವಿಚಾರ ಏನು ಅಂದರೆ, ಆತ್ಮ ಅನಾತ್ಮ, ಆತ್ಮ ಅಂದರೆ ತಾನು, ಅನಾತ್ಮ ಅಂದರೆ ತಾನಲ್ಲ. ಯಾವುದು ನಾನು, ಯಾವುದು ನಾನಲ್ಲ, ಇದೇ ವಿವೇಕ. ವಿವೇಕ ಬಂದ ಮೇಲೆ ಧ್ಯಾನ ಚೆನ್ನಾಗಿ ಆಗುತ್ತೆ, ಸಹಜವಾಗುತ್ತೆ. ನಾನು ಯಾವುದು, ಯಾವುದು ನಾನಲ್ಲ, ನಾನು ಅನ್ನೋದು ಬದಲಾಗದೇ ಇರೋದು, ಆಕಾರ ಇಲ್ಲದೆ ಇರೋದು, ಯಾವುದೇ ಗುಣ ಇಲ್ಲದೆ ಇರೋದು, ಸುಖ ದುಃಖಗಳು, ಕರ್ತವ್ಯ, ಚಿಂತೆ, ಆದಿ ಅಂತ್ಯ ಯಾವುದು ಇಲ್ಲದ ಒಂದು ಶಾಶ್ವತವಾದ ಅಸ್ತಿತ್ವ. ಈ ಅನಾತ್ಮ ಅನ್ನುವಂಥದ್ದು ಏನಿದೆಯೋ ಅದು ಹುಟ್ಟಿದೆ, ಆ ಹುಟ್ಟಿಗೆ ಯಾರೋ ಕಾರಣ, ಇಷ್ಟ ಬಂದ ಹಾಗೆ ಹುಟ್ಟಿದ್ದು ಅಲ್ಲ ಅದು. ತನಗಿಚ್ಛೆ ಬಂದಂತೆ ಶರೀರನೂ ಪಡ್ಕೊಂಡು ಬಂದಿಲ್ಲ, ಯಾವುದೋ ಶರೀರ ಸಿಕ್ತು, ಆ ಶರೀರನೇ ನಂದು ಅನ್ಕೊಂಡು, ಆ ಶರೀರದ ಬಾಧೆಗಳೆಲ್ಲ ನನ್ನ ಬಾಧೆ ಅನ್ಕೊಂಡು, ಆ ಶರೀರವನ್ನು ಪೋಷಣೆ ಮಾಡಿಕೊಂಡು, ಕೊನೆಗೆ ಆ ಶರೀರ ಆಗಿದ್ದೇನೋ ಮಣ್ಣಾಯಿತು. ಇದನ್ನು ಮಾಡಿಕೊಂಡಿರೋದಕ್ಕೆ ಇಷ್ಟೆಲ್ಲ ಚಿಂತೆ ಮಾಡಬೇಕಾ? ಒಂದು ದಿನ ಮಣ್ಣಾಗೋ ಶರೀರದ ಬಗ್ಗೆ ಯೋಗಕ್ಷೇಮದ ಚಿಂತೆ ಮಾಡಿ ಮಾಡಿ ಏನು ಪ್ರಯೋಜನ? ಇದು ಅನಾತ್ಮ, ನಾನಲ್ಲ. ಆತ್ಮ ಅಂದರೆ ನಾನು, ಅನಾತ್ಮ ಅಂದರೆ ನಾನಲ್ಲ. ಇದು ವಿವೇಕ. ಈ ವಿವೇಕವನ್ನು ಮೊದಲು ಜಾಗೃತಗೊಳಿಸ್ಕೋಬೇಕು. ಅದಕ್ಕೆ ನಮಗೆ ಬೇಕಾಗೋದು ಸತ್ಸಂಗ, ಸತ್ಶಾಸ್ತ್ರಗಳ ಅಧ್ಯಯನ, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಇಂತಹ ವೇದಾಂತದ ಚಿಂತನೆ ಅಧ್ಯಯನ ಆಗಬೇಕು. ಋಷಿಮುನಿಗಳು ಬರೆದಿಟ್ಟಿದ್ದಾರೆ ಸತ್ಯವನ್ನು. ಈ ಸತ್ಯವನ್ನು ಮೊದಲು ಕೇಳಬೇಕು, ಓದಬೇಕು, ಅರ್ಥ ಮಾಡ್ಕೋಬೇಕು, ಆಮೇಲೆ ಅಸತ್ಯವನ್ನು ತ್ಯಾಗ ಮಾಡಬೇಕು. ಸತ್ಯವನ್ನು ತಿಳ್ಕೊಂಡ ಮೇಲೆ ಅಸತ್ಯವನ್ನು ನಾವು ಬಿಡಕ್ಕೆ ಸಾಧ್ಯ. ಸತ್ಯ ತಿಳಿಯೋವರೆಗೂ ಅಸತ್ಯವನ್ನೇ ಸತ್ಯ ಅಂತ ತಿಳ್ಕೊಂಡು ಹಿಡ್ಕೊಂಡಿರ್ತೀವಿ. ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದೇ ಯೋಗದಲ್ಲಿ ಪ್ರಥಮ ಹೆಜ್ಜೆ. ಆಮೇಲೆ ಸತ್ಯದ ಕಡೆ ಧ್ಯಾನವನ್ನು ಹರಿಸ್ಬೇಕು, ಸತ್ಯವನ್ನೇ ಧ್ಯಾನಿಸ್ಬೇಕು, ಅಸತ್ಯವನ್ನು ತ್ಯಜಿಸ್ಬೇಕು. ತ್ಯಾಗ ಶಾಂತಿ ನಿರಂತರಂ, ತ್ಯಾಗೈನೇಕೆ ಅಮೃತತ್ವ ಮಾನುಷು. ಅಸತ್ಯವನ್ನು ತ್ಯಾಗ ಮಾಡಿದ್ಮೇಲೆ ನಾವು ಅಮೃತತ್ವವನ್ನು ಹೊಂದುತ್ತೀವಿ. ಸೊ ಇಷ್ಟು ವಿಚಾರ ನಾವು ಇವತ್ತಿನ ಸತ್ಸಂಗದಲ್ಲಿ ಗಮನಿಸಿದ್ವಿ. ಇದರ ಸಾರಾಂಶ ಇಷ್ಟೇ, ಧ್ಯಾನ ಮಾಡಬೇಕು. ಯಾವುದನ್ನು ಧ್ಯಾನಿಸ್ಬೇಕು? ತನ್ನನ್ನೇ ತಾನು ಧ್ಯಾನಿಸ್ಬೇಕು. ನಾನು ಯಾರು? ನಾನು ಶರೀರನ? ಶರೀರ ಅಂದರೆ ಏನು? ಅದು ಧ್ಯಾನನೇ. ಶರೀರ ಅಂದರೆ ಏನು? ಶರೀರ ಅಂದರೆ ಚರ್ಮ, ಮೂಳೆ, ಮಾಂಸ ಇತ್ಯಾದಿ. ಇದು ನಾನಲ್ಲ. ಕಣ್ಣು, ಕಿವಿ, ಮೂಗು ಇದೆಲ್ಲ ನಾನ ಅಲ್ಲ. ಸದಾ ಆಲೋಚನೆ ಮಾಡೋದು, ಚಿಂತನೆ,
ವಿಕಲ್ಪ ಸಂಕಲ್ಪ ಇವೆಲ್ಲ ಮಾಡ್ತಾ ಇರುವಂತ ಮನಸ್ಸು, ಚಂಚಲವಾಗಿರೋ ಮನಸ್ಸು ನಾನಲ್ಲ. ದ್ವಂದ್ವ ಭಾವಗಳನ್ನು ಹೊಂದಿರೋ ಬುದ್ಧಿ ನಾನ, ಇದು ಒಳ್ಳೆಯದು ಕೆಟ್ಟದ್ದು ಬೇಕು ಬೇಡ ಸುಖ ದುಃಖ ನಾನು ನೀನು ಅದು ಇದು ಅಂದ್ಕೊಂಡು ಸದಾ ದ್ವಂದ್ವದಲ್ಲಿರುವಂಥ ಬುದ್ಧಿ ನಾನ ನಾನಲ್ಲ ಇವೆಲ್ಲ ನಾನಲ್ಲ, ಈ ಯಾವುದು ನಾನಲ್ಲ ಅಂತ ತಿಳ್ಕೊಂಡು ಇದೆಲ್ಲಕ್ಕೂ ನಾನು ಸಾಕ್ಷಿ ಅಷ್ಟೆ, ಇದು ಮಾಯೆ, ನಾನು ನಾನೇ ಅಂತ ಅರಿತಾಗ ನಾವು ಜ್ಞಾನಿಗಳು. ನಾನು ನಾನೇ ಆಗಿದ್ದೀನಿ ಅಂತ ಅರಿತರೆ ಜ್ಞಾನಿಗಳು. ನಾನಲ್ಲದಿರುವುದನ್ನ ಅರಿತು ಅದನ್ನ ತ್ಯಾಗ ಮಾಡಿದಾಗ ನಾವು ಯೋಗಿಗಳಾಗ್ತೀವಿ. ಇವೆಲ್ಲಕ್ಕೂ ನಮಗೆ ಧ್ಯಾನ ಅನ್ನುವಂಥದ್ದು ಸಹಜವಾಗೇ ಇರುತ್ತೆ. ಮೊದಲು ಜಗತ್ತು, ಜೀವನ, ಜೀವಾತ್ಮ ಇವುಗಳನ್ನೆಲ್ಲ ಧ್ಯಾನಿಸ್ಬೇಕು, ಇದಿಷ್ಟೇನೆ ಅಂತ ಅರ್ಥ ಮಾಡ್ಕೋಬೇಕು ನಿಶ್ಚಯ. ಆಮೇಲೆ ಅದನ್ನ ಪಕ್ಕಕ್ಕಿಟ್ಟು ಅಥವಾ ಅನ್ನದರಲ್ಲಿ ಅನಾಸಕ್ತರಾಗಿ ತನ್ನ ಬಗ್ಗೆ ತಾನು ಧ್ಯಾನಿಸಿ ತನ್ನಲ್ಲೇ ತಾನು ನೆಲೆಸಿರೋದು ಸಮಾಧಿ. ಇವತ್ತು ನಾವು ವಿವೇಕ, ಆತ್ಮಜ್ಞಾನ, ಈ ತೋರಿಕೆಯ ನಾನು, ಜಗತ್ತು, ಜಗತ್ತಲ್ಲಿ ಹುಟ್ಟಿರುವಂತ ಶರೀರ, ಆ ಶರೀರದ ಕಾರ್ಯಗಳು, ಅದರ ಜೀವನ, ಇದೆಲ್ಲ ಕೂಡ ತೋರಿಕೆ ಅಷ್ಟೆ. ನಾನು ಅಂತಾನೆ ತೋರುತ್ತೆ, ಆದರೆ ನಾನಲ್ಲ. ಹಾಗಾಗಿ ಇದು ಅನಾತ್ಮ. ಇದನ್ನ ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಒಂದು ಅಧ್ಯಾಯ ಇದೆ. ಕ್ಷೇತ್ರ ಕ್ಷೇತ್ರಜ್ಞ ಯೋರ್ ಜ್ಞಾನಂ ತತ್ ಜ್ಞಾನಂ ಮತಂ ಮಮ, ಶ್ರೀಕೃಷ್ಣ ಪರಮಾತ್ಮ ಹೇಳುದು. ಕ್ಷೇತ್ರ ಅಂದ್ರೆ ಶರೀರ ಮನಸ್ಸು ಇತ್ಯಾದಿಗಳು, ಕ್ಷೇತ್ರಜ್ಞ ಅಂದ್ರೆ ಇವೆಲ್ಲವನ್ನ ಅರ್ಥಕೊಳ್ತಾ ಇರುವಂತ ಆತ್ಮ. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರನ್ನ ವಿಭಾಗ ಯೋಗ ವಿಭಾಗ ಮಾಡಬೇಕು. ಕ್ಷೇತ್ರ ಬೇರೆ, ಕ್ಷೇತ್ರಜ್ಞ ಬೇರೆ. ಈ ಜ್ಞಾನವೇ ನಿಜವಾದ ಜ್ಞಾನ ಅಂತ ನನ್ನ ಅಭಿಪ್ರಾಯ ಅಂತ ಪರಮಾತ್ಮ ಹೇಳಿದ್ದಾನೆ. ಹಾಗಾಗಿ ಯಾವುದು ನಾನು ಯಾವುದು ನಾನಲ್ಲ ಇದನ್ನ ಅರಿತು ವಿಭಾಗ ಆಗಬೇಕು. ಇದು ನಾನಲ್ಲ ಅಂತ ಅರ್ಥ, ನಾನು ನಾನಾಗಿರೋದು, ನಾನಲ್ಲದೇ ಇರೋದನ್ನ ತ್ಯಜಿಸೋದು, ಆಗ ನಾವು ಯೋಗಿ ಆಗ್ತೀವಿ. ಅದಕ್ಕೆ ಅದನ್ನ ಯೋಗ ಅಂತ ಕರೆದಿದ್ದೆ. 13ನೇ ಅಧ್ಯಾಯ ಭಗವದ್ಗೀತೆ 13ನೇ ಅಧ್ಯಾಯ ಅಧ್ಯಯನ ಮಾಡಿ ಇವತ್ತು ಹೇಳಿದ್ದು ಅದನ್ನೇ, ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ. ಇದು ಜ್ಞಾನಯೋಗಕ್ಕೆ ಸಂಬಂಧಪಟ್ಟಂತ ವಿಚಾರ. ಜ್ಞಾನ ನಮ್ಮನ್ನ ಪವಿತ್ರರನ್ನಾಗಿ ಮಾಡುತ್ತೆ, ನಮ್ಮ ದೋಷಗಳನ್ನೆಲ್ಲ ನಾಶ ಮಾಡುತ್ತೆ. ದೋಷಗಳು ಅಂದ್ರೆ ನಮ್ಮ ದೋಷ ಅಂತಲ್ಲ, ಅಂದ್ರೆ ಬೇಡದ್ದು ಅಂತ. ಬೇಡದ್ದೆಲ್ಲ ಏನೇನೋ ಇರುತ್ತಲ್ಲ ಅದೆಲ್ಲ ಹೋಗಿ ನಾವು ನಮ್ಮ ಸ್ವಸ್ವರೂಪದಲ್ಲಿ ನೆಲೆಸೋ ಹಾಗೆ ನಮ್ಮನ್ನ ಅದು ಮಾಡುತ್ತೆ. ಹಾಗಾಗಿ ಜ್ಞಾನ ಬಹಳ ಮುಖ್ಯ. ಸತ್ಸಂಗ ನಮ್ಮನ್ನ ಜಾಗೃತರನ್ನಾಗಿ ಇಡುತ್ತೆ. ಯಾಕೆ ದಿನಾ ಸತ್ಸಂಗ ಬೇಕು ಮನುಷ್ಯನಿಗೆ ಅಂದರೆ, ದಿನಾ ತನ್ನನ್ನು ತಾನು ಧ್ಯಾನಿಸಬೇಕು. ದಿನಾ ಯಾಕೆ ಧ್ಯಾನ ಮಾಡಬೇಕು ಅಂದರೆ, ನಾನು ನಾನೇ, ನಾನು ಶರೀರ ಅಲ್ಲ, ಮನಸ್ಸಲ್ಲ, ಜಗತ್ತಿಗೆ ಜಗತ್ತಿನ ಸಂಬಂಧ ನನಗಿಲ್ಲ, ಇದನ್ನ ದಿನಾ ಧ್ಯಾನಿಸ್ಬೇಕು. ಆಗಲೇ ಅವನು ನಿಶ್ಚಿಂತನಾಗಿರುತ್ತೆ. ಇಲ್ಲದೇ ಇದ್ರೆ ಮತ್ತೆ ಮತ್ತೆ ಅದರಲ್ಲಿ ಆಸಕ್ತನಾಗಿ ಮತ್ತೆ ಮತ್ತೆ ಬಾಧೆ ಅನುಭವಿಸ್ಕೊಂಡು ಕಷ್ಟಪಡ್ತಾ ಇರ್ತದೆ. ಹಾಗಾಗಿ ಪ್ರತಿನಿತ್ಯ ಧ್ಯಾನ ಮಾಡಬೇಕು. ಪ್ರತಿನಿತ್ಯ ನಾವು ಧ್ಯಾನ ಮಾಡೋಣ, ನಮ್ಮ ನಿಜ ಸ್ವರೂಪವನ್ನು ಅರ್ತ್ಕೊಳ್ಳೋಣ, ನಮ್ಮಲ್ಲೇ ನಾವು ನೆಲೆಸಬೇಕು. ಜೀವನ ಅನ್ನೋದು ತಾನಾಗಿ ಪ್ರಾರಂಭ ಆಯಿತು, ತನ್ನಷ್ಟಕ್ಕೆ ತಾನೇ ನಡೀತಾ ಇದೆ, ತನ್ನಷ್ಟಕ್ಕೆ ತಾನು ಒಂದಿನ ಅದು ಅಂತ್ಯ ಆಗ್ಬಿಡುತ್ತೆ. ನಾವು ಮಾಡೋದೇನಿಲ್ಲ ಅಲ್ಲಿ, ಅದೇ ನಿಜ ಅಂತ ಭಾವಿಸಿರೋರಿಗೆ ನನ್ನ ಕರ್ತವ್ಯ ನಾನೇನು ಮಾಡಬೇಕು ಅಂತೆಲ್ಲ ಅನ್ಸುತ್ತೆ.
ನಾವು ಮಾಡಬೇಕಾಗಿರೋದಿಷ್ಟೇ, ನಮ್ಮನ್ನು ನಾವು ಅರ್ತ್ಕೋಬೇಕು, ನಮ್ಮಲ್ಲಿ ನಾವು ನೆಲೆಸಿರಬೇಕು. ಜಗತ್ತು ಜೀವನ ಪ್ರಕೃತಿ ಸಹಜವಾಗಿ ತನ್ನ ಪಾಡಿಗೆ ತಾನು ನಡೀತಾ ಇರುತ್ತೆ. ಇರೋವರೆಗೂ ನೋಡೋದು, ಆಮೇಲೆ ಅದು ಕಣ್ಮರೆ ಆಗಿಬಿಡುತ್ತೆ. ನಾನು ಶಾಶ್ವತ, ಆತ್ಮನೇ ಶಾಶ್ವತ. ಜಗತ್ತು ಜೀವನ ಎಲ್ಲ ನಶ್ವರ, ಇದು ಜ್ಞಾನ. ಈ ಜ್ಞಾನ ಪಡ್ಕೊಂಡ್ರೆ ಧ್ಯಾನ ಸುಲಭ. ಸೊ ಇಷ್ಟೊತ್ತು ಹೇಳಿದ್ದ ಈ ವಿಚಾರ ವೇದಾಂತ ಯಾಕೆ ಅಂದರೆ, ಈ ಆತ್ಮಜ್ಞಾನ ನಮಗೆ ಧ್ಯಾನಕ್ಕೆ ಬಹಳ ಉಪಯೋಗ ಆಗುತ್ತೆ. ಆತ್ಮಧ್ಯಾನ ಮಾಡ್ತಾ ನಮ್ಮನ್ನು ನಾವು ಅರ್ಥಕೊಳ್ಳಕ್ಕೆ, ಆತ್ಮ ಸಾಕ್ಷಾತ್ಕಾರಕ್ಕೆ ಇದು ಬಹಳ ಉಪಯುಕ್ತವಾಗುತ್ತೆ ಈ ಜ್ಞಾನ. ಸೊ ಇಷ್ಟು ವಿಚಾರ ಇವತ್ತಿನ ಸತ್ಸಂಗದಲ್ಲಿ ಗಮನಿಸಿದ್ದೀವಿ. ನಮ್ಮ ಸ್ವಸ್ವರೂಪದಲ್ಲಿದ್ದು ನಾವು ಆತ್ಮಧ್ಯಾನಿಗಳಾಗಿ ಉದ್ಧಾರ ಆಗೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣ.